ಓಂ ಶ್ರೀ ಮುಕ್ತಿನಾಗಾಯ ನಮಃ ಇವತ್ತು ಒಂದು ಮನೆಯಲ್ಲೇ ಮಾಡ್ಕೊಳ್ತಕ್ಕಂತಹ ಔಷಧಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡೋಣ ಯಾವುದಕ್ಕೆ ಈ ಔಷಧಿ ನೋಡಿ ಕೆಮ್ಮು ಇತ್ತೀಚೆಗೆ ಬಂದ್ರೆ ತಿಂಗಳ ಗಟ್ಲೆ ಹೋಗೋದೇ ಇಲ್ಲ ಎಷ್ಟು ಜನ ನಾವು ಐದೈದು ಆರಾರು ಕಾಫ್ ಸಿರಪ್ ಕುಡ್ದಿದೀವಿ ನಮ್ಗೆ ಇನ್ನೂ ಕೆಮ್ಮೆ ಕಮ್ಮಿ ಆಗ್ತಾ ಇಲ್ಲ ಅಂತ ಬರ್ತಾರೆ ಆದ್ರೆ ಈ ಕೆಮ್ಮು ನಾನಾ ಕಾರಣಗಳಿಗೆ ಬರುತ್ತೆ ಯಾವ ಕಾರಣಕ್ಕೆ ಅಂತ ಮೊದಲು ತಿಳ್ಕೊಂಡು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಮಾಡ್ಕೋಬೇಕಾಗತ್ತೆ ಸಾಧಾರಣವಾಗಿ ತುಂಬಾ ಶೀತ ಶರೀರ ಇರತಕ್ಕಂಥವ್ರಿಗೆ ಸುಮ್ಮನೆ ಹೊರಗಡೆ ಥಂಡಿ ಗಾಳಿಲಿ ಹೋಗಿ ಬಂದ್ರೆ ನೆಗಡಿ ಬರುತ್ತೆ ಅಥವಾ ಕೆಮ್ಮು ಬರುತ್ತೆ ಇನ್ ಕೆಲವರಿಗೆ ಯಾವುದಾದ್ರೂ ಅವರಿಗೆ ಆಗದೆ ಇರುವಂತಹ ಸಿಟ್ರಿಕ್ ಫ್ರೂಟ್ಸ್ ಅಥವಾ ಕಿತ್ಲೆ ಹಣ್ಣು ಅಥವಾ ದಾಳಂಬರಿ ಹಣ್ಣು ಅಥವಾ ಸೀಬೆ ಹಣ್ಣು ಈ ಥರದ್ದು ಏನಾದ್ರು ತಿಂದರೂ ಕೂಡ ಕೆಲವರಿಗೆ ಕೆಮ್ಮು ಬರುತ್ತೆ ಇನ್ನು ಕೆಲವರಿಗೆ ನಿಂಬೆ ಹಣ್ಣಿನ ಪಾನಕ ಕಾಕ್ ಕುಡಿದ್ರು ಕೂಡ ಕೆಂ ಬರುವಂತವ್ರು ಕೂಡ ಇರ್ತಾರೆ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ತುಂಬಾ ಶರೀರ ಉಷ್ಣಾಂಶ ಜಾಸ್ತಿ ಆದಾಗ ಕೂಡ ಕೆಮ್ಮು ಬರುವಂತಹ ಸಾಧ್ಯತೆ ಇರುತ್ತೆ ಇನ್ನು ಕೆಲವರಿಗೆ ತುಂಬಾ ನಿಶಕ್ತರಾಗಿರ್ತಾರೆ ಆ ವೀಕ್ನೆಸ್ ಇಂದ ಶರೀರ ಏನನ್ನೂ ತಡ್ಕೊಳ್ಳೋದಿಕ್ಕೆ ಆಗಲ್ಲ ಆಗ ಶ್ವಾಸಕೋಶಗಳೆಲ್ಲವೂ ದುರ್ಬಲವಾಗಿ ಸುಮ್ಮನೆ ಕೆಂ ಬರ್ತಾ ಇರುತ್ತೆ ಬರೀ ಶಬ್ದ ಬರ್ತಾ ಇರುತ್ತೆ ಕಫ ಏನು ಇರೋದಿಲ್ಲ ಆದರೆ ತುಂಬಾ ಜೋರಾಗಿ ಶಬ್ದ ಬರ್ತಾ ಇರುತ್ತೆ ಕೆಮ್ಮದಿಕ್ಕೂ ಕೂಡ ಕೆಲವೊಮ್ಮೆ ಅವರಿಗೆ ಶಕ್ತಿಯೇ ಇರೋದಿಲ್ಲ ಅಷ್ಟೊಂದು ನಿತ್ರಾಣರಾಗಿರ್ತಾರೆ ಈ ರೀತಿ ಕೆಮ್ಮು ಬರೋಕ್ಕೆ ಕಾರಣಗಳು ನಾನಾ ಕಾರಣಗಳು ಅದರಲ್ಲಿ ಒಂದೊಂದು ಕಾರಣಕ್ಕೆ ಒಂದೊಂದು ಚಿಕಿತ್ಸೆಯನ್ನು ಮಾಡಿದಾಗ ಅದನ್ನು ಸುಲಭವಾಗಿ ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಉಷ್ಣ ಜಾಸ್ತಿಯಾಗಿ ಬರ್ತಕ್ಕಂತಹ ಕೆಮ್ಮಿಗೆ ಮನೆಯಲ್ಲಿ ಏನು ಔಷಧ ಮಾಡ್ಕೋಬಹುದು ಅದನ್ನ ತಿಳ್ಕೊಳ್ಳೋಣ ಇವತ್ತು ನಾನು ಹೇಳುವಂತಹ ಈ ಔಷಧಿ ತುಂಬಾ ಅತಿಯಾಗಿ ಉಷ್ಣದಿಂದ ಬರ್ತಕ್ಕಂಥದ್ದು ಇರಬಹುದು ಅಥವಾ ಈ ಡ್ರೈ ಕಾಫ್ ಅಂತ ಹೇಳ್ತಾರಲ್ಲ ಈ ಡ್ರೈ ಕಾಫ್ ಅನ್ನೋದು ಬರೀ ಶಬ್ದ ರಾತ್ರಿ ಎಲ್ಲ ಕೆಮ್ತಾ ಇರ್ತಾರೆ ಅಕ್ಕ ಪಕ್ಕದ ಮನೆಯವರು ನಿದ್ದೆ ಮಾಡೋಕ್ಕಾಗಲ್ಲ ಅಷ್ಟು ಜೋರ ಕೆಮ್ತಾ ಇರ್ತಾರೆ ಕೆಮ್ಮು ಮಾತ್ರ ಬರ್ತಾನೆ ಇರುತ್ತೆ ನಿದ್ದೆಯೂ ಮಾಡೋಕ್ಕಾಗೋದಿಲ್ಲ ಹಾಗಂತ ಔಷಧ ತಗೊಂಡ್ರೆ ಕಮ್ಮಿನೂ ಆಗೋದಿಲ್ಲ ಈ ರೀತಿ ಕೆಮ್ಮು ಈ ಉಷ್ಣಾಂಶದಿಂದ ಬರ್ತಕ್ಕಂಥದ್ದು ಅಥವಾ ಡ್ರೈ ಕಾಫು ಇವೆರಡೂ ಕೂಡ ಹೆಚ್ಚು ಕಡಿಮೆ ಒಂದೇ ಮತ್ತೆ ಇವಾಗ ನಾವು ಹೇಳುವಂತಹ ಚಿಕಿತ್ಸೆ ತುಂಬಾ ನಿತ್ರಾಣರಾಗಿದ್ದಾಗ ಬರ್ತಕ್ಕಂಥದ್ದು ಕೂಡ ಅನುಕೂಲ ಆಗುತ್ತೆ ಮತ್ತೆ ಕೆಲವೊಮ್ಮೆ ಕೆಲವು ಕಾಯಿಲೆಗೆ ಒಳಗಾಗಿ ಆ ಕಾಯಿಲೆಯಿಂದ ಹೊರಬರುವಾಗ ಕೆಲವರಿಗೆ ಕೆಮ್ಮು ಬರುತ್ತೆ ಆ ಕೆಮ್ಮಿಗೆ ಕೂಡ ಇವತ್ತು ನಾನು ಹೇಳುವಂತಹ ಚಿಕಿತ್ಸೆ ಫಲಕಾರಿಯಾಗತ್ತೆ ಹಾಗಾಗಿ ಇದನ್ನ ಗಮನ ಇಟ್ಟು ಸರಿಯಾಗಿ ನೀವು ಒಂದಲ್ಲ ನಾಲ್ಕು ಬಾರಿ ಕೇಳಿ ಏನು ನಷ್ಟ ಇಲ್ಲ ಯಾಕೆ ಅಂದರೆ ಎಷ್ಟು ಖರ್ಚು ಮಾಡಿದ್ರೂ ಆಸೆ ಆಗೋಲ್ಲ ಅಂತಹ ಕೆಮ್ಮಿಗೆ ಆಗುವಂತಹ ವಿಶೇಷವಾದ ಚಿಕಿತ್ಸೆಯನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತಕ್ಕಂಥದ್ದು ಇದಕ್ಕೆ ಹಾಗಾದರೆ ಪದಾರ್ಥಗಳು ಏನೇನು ಬೇಕು ಅದನ್ನ ನೋಡೋಕೆ ಮುಂಚೆ ಅಕಸ್ಮಾತ್ ನೀವೇನಾದ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಒತ್ತದನ್ನು ಮರಿಬೇಡಿ ಅದರಿಂದಾಗಿ ನಾವು ಮಾಡುವಂಥ ಇಂಥ ವಿಶೇಷವಾದ ಆರೋಗ್ಯಕರವಾದ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋದಿಕ್ಕೆ ನೀವು ತಿಳಿಸಿ ಹೇಳಿ ಈಗ ನಾವು ಹೇಳ್ತಾ ಇದ್ದದ್ದು ಉಷ್ಣಾಂಶದಿಂದ ಬರುವ ಕೆಮ್ಮಿಗೆ ಚಿಕಿತ್ಸೆಯನ್ನ ಹೇಗೆ ಮಾಡ್ಕೋಬೇಕು ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳೇನೇನು ಒಣ ಖರ್ಜೂರ ಒಣ ಖರ್ಜೂರವನ್ನು ಒಂದು ಒಂದು ಏಳೆಂಟು ಒಣ ಖರ್ಜೂರ ತೆಕ್ಕೊಳ್ಳಿ ಅಥವಾ ಒಂದು ನೂರು ಗ್ರಾಮ್ನಷ್ಟು ಒಣ ಖರ್ಜೂರವನ್ನು ತೆಗೆದುಕೊಂಡ್ರೆ ಒಂದು ಹತ್ತು ಗ್ರಾಮ್ನಷ್ಟು ಹಿಪ್ಪಲಿಯನ್ನು ತೆಗೆದುಕೊಳ್ಳಿ ಒಂದು ಹತ್ತು ಗ್ರಾಮಿನಷ್ಟು ಅತಿ ಮಧುರವನ್ನು ತೆಕ್ಕೊಳ್ಳಿ ಇವು ಮೂರು ಪದಾರ್ಥ ನಮಗೆ ಬೇಕಾಗ್ತಕ್ಕಂಥದ್ದು ಇದರ ಜೊತೆಗೆ ಜೇನುತುಪ್ಪ ಮತ್ತು ತುಪ್ಪವೂ ಬೇಕಾಗತ್ತೆ ಪ್ರಮುಖವಾಗಿ ಬೇಕಾಗ್ತಕ್ಕಂಥದ್ದು ಅತಿಮಧುರ ಒಣ ಖರ್ಜೂರ ಹಿಪ್ಪಲಿ ಇವು ಮೂರು ಪದಾರ್ಥ ಈ ಒಣ ಖರ್ಜೂರವನ್ನು ಬೀಜ ತೆಗೆದುಬಿಟ್ಟು ಸರಿಯಾಗಿ ಬಿಡಿಸ್ಕೊಂಬಿಡಿ ಬಿಡಿಸ್ಕೊಂಡು ಈ ಖರ್ಜೂರವನ್ನು ಮತ್ತು ಹಿಪ್ಪಲಿಯನ್ನ ಮತ್ತು ಅತಿ ಮಧುರದ ಬೇರು ತಂದಿದ್ರೆ ಬೇರು ಹಾಕೊಳ್ಳಿ ಪುಡಿನೇ ಸಿಕ್ಕಿದ್ರೆ ಆಮೇಲೆ ಮಿಶ್ರ ಮಾಡ್ಕೊಂಡ್ರಾಗತ್ತೆ ಇವು ಮೂರನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಎತ್ತಿಟ್ಕೊಳ್ಳಿ ಇವು ಮೂರರ ಮಿಶ್ರಣವನ್ನು ಕೂಡ ಸೇರಿಸಿ ಒಂದು ಡಬ್ಬಿಗೆ ಹಾಕಿಟ್ಕೊಳ್ಳಿ ಇದನ್ನೇನು ಮಾಡಬೇಕು ಬೆಳಿಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಚಮಚ ಪುಡಿಯನ್ನ ಒಂದು ಸಣ್ಣ ಬಟ್ಟಲಿಗೆ ಹಾಕೊಳ್ಳಿ ಈ ಪುಡಿಗೆ ಒಂದು ಅರ್ಧ ಚಮಚ ಜೇನು ತುಪ್ಪವನ್ನು ಹಾಕೊಳ್ಳಿ ಅದಕ್ಕೆ ಒಂದು ಚಮಚದಷ್ಟು ಶುದ್ಧ ತುಪ್ಪವನ್ನು ಅಂದ್ರೆ ಒಳ್ಳೆಯ ಬೆಣ್ಣೆ ಕಾಯಿಸಿದ ಶುದ್ಧ ತುಪ್ಪ ಒಂದು ಚಮಚ ಹಾಕೊಳ್ಳಿ ಇದಿಷ್ಟನ್ನು ಕೂಡ ಚೆನ್ನಾಗಿ ಮಿಶ್ರಣ ಮಾಡಿ ಏನೇನು ನೀವು ಮಾಡಿಟ್ಕೊಂಡಿದ್ದಂತಹ ಪುಡಿ ಅರ್ಧ ಚಮಚ ಜೇನು ಒಂದು ಚಮಚ ತುಪ್ಪ ಇಷ್ಟನ್ನು ಮಿಶ್ರ ಮಾಡಿ ತೆಗೆದು ತಗೊಳ್ಳಿ ಅದನ್ನ ಒಮ್ಮೆಲೆ ನೆಕ್ಕೊಂಡು ಸೇವನೆ ಮಾಡಿ ಇದನ್ನ ಬೆಳಿಗ್ಗೆ ಒಂದು ಬಾರಿ ಸೇವನೆ ಮಾಡಿ ತೀವ್ರವಾಗಿದ್ದಾಗ ರಾತ್ರಿ ಮಲಗುವಾಗ ಒಮ್ಮೆ ತಗೊಳ್ಳಿ ರಾತ್ರಿ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ಬೆಳಿಗ್ಗೆ ತನಕ ನಿಮಗೆ ಕೆಮ್ಮು ಕಾಡೋದು ಕಡಿಮೆ ಆಗುತ್ತೆ ಈ ರೀತಿ ಪ್ರತಿನಿತ್ಯ ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ಮೊದಲು ಖಾಲಿ ಹೊಟ್ಟೆಯಲ್ಲಿ ರಾತ್ರಿ ಆಹಾರದ ನಂತರ ಈ ರೀತಿ ಎರಡು ಬಾರಿ ಸೇವನೆ ಮಾಡ್ತಾ ಬನ್ನಿ ಒಂದು ಎಂಟು ದಿವಸ ಸೇವನೆ ಮಾಡಿ ನೋಡಿ ಎಂತಹ ಅದ್ಭುತವಾದ ಚಮತ್ಕಾರ ಆಗುತ್ತೆ ಹೇಗೆ ಇಷ್ಟು ಸುಲಭವಾಗಿ ಗುಣ ಆಗುತ್ತೆ ಅಂದರೆ ಖರ್ಜೂರ ಅತ್ಯಂತ ಶಕ್ತಿವರ್ಧಕ ಇದರಲ್ಲಿ ಎಲ್ಲ ರೀತಿಯ ಖನಿಜಾಂಶಗಳು ಜೀವಸತ್ವಗಳು ಇರೋದ್ರಿಂದ ಶಕ್ತಿ ವರ್ಧಕವಾಗಿ ಕೆಲಸ ಮಾಡುತ್ತೆ ಶ್ವಾಸಕೋಶಗಳಿಗೆ ಬಲವನ್ನ ಕೊಡುತ್ತೆ ಮತ್ತೆ ನರಮಂಡಲಿಕೆ ಚೈತನ್ಯವನ್ನ ಕೊಡುತ್ತೆ ಹಾಗಾಗಿ ಇದು ಒಂದು ರೀತಿಯಲ್ಲಿ ನಮಗೆ ನಿತ್ರಾಣವಾಗಿರ್ತಕ್ಕಂಥವರಿಗೆ ಶಕ್ತಿಯನ್ನ ತುಂಬಿ ಕೆಮ್ಮುವಿಕೆಯನ್ನು ತಪ್ಪಿಸುತ್ತೆ ಇನ್ನು ಅತಿ ಮಧುರ ಅತಿ ಮಧುರ ಒಂದು ಅದ್ಭುತವಾಗಿರ್ತಕ್ಕಂಥ ಔಷಧಿಯ ಮೂಲಿಕೆ ಇದು ಕೆಮ್ಮಿಗೆ ನೆಗಡಿಗೆ ಇದಕ್ಕೆಲ್ಲವೂ ಸಹಾಯವಾಗ್ತಕ್ಕಂಥದ್ದು ಅದರಲ್ಲೂ ಉಷ್ಣದಿಂದ ದಿಕ್ಕೆ ಇದು ಹೇಳಿ ಮಾಡಿಸಿದ ಔಷಧ ಅತಿ ಮಧುರ ಅತಿಯಾದ ಮಧುರವಾಗಿರ್ತಕ್ಕಂಥದ್ದು ಅಂದ್ರೆ ಅತ್ಯಂತ ಸಿಹಿಯಾಗಿರ್ತಕ್ಕಂಥ ಪದಾರ್ಥ ಇದು ಇದು ನೀವು ಮಾಡಿರುವಂಥದ್ದು ಎಷ್ಟು ಸಿಹಿಯಾಗಿರುತ್ತೆ ಅಂದ್ರೆ ನಿಮ್ಗೆ ಇದನ್ನ ತಿಂದ ಮೇಲೆ ಒಂಚೂರು ಸಕ್ಕರೆ ಬಾಯಿ ಹಾಕೊಳ್ಳಿ ಸಕ್ಕರೆಯ ಸಪ್ಪೆ ಆಗ್ಬಿಡುತ್ತೆ ಅಷ್ಟು ಮಧುರವಾಗಿರುತ್ತೆ ಹಾಗಾಗಿ ಇದಕ್ಕೆ ಬೇರೆ ಏನು ಬೇಕಾಗೋದೇ ಇಲ್ಲ ಅತಿ ಮಧುರವನ್ನು ಹಾಕೊಂಡಿದ್ದೀವಿ ಹಿಪ್ಪಲಿ ಹಿಪ್ಪಲಿ ಶ್ವಾಸಕೋಶಕ್ಕೆ ಶಕ್ತಿಯನ್ನು ಕೊಡತ್ತೆ ಉಸಿರಾಟದ ತೊಂದರೆ ಇದ್ದಾಗ ಉಸಿರಾಟವನ್ನ ಸರಾಗಗೊಳಿಸೋದಿಕ್ಕೆ ಸಹಾಯವನ್ನ ಮಾಡುತ್ತೆ ಮತ್ತೆ ಕೆಮ್ಮು ಬರೋದನ್ನ ತಪ್ಪಿಸೋದಿಕ್ಕೆ ಸಹಾಯವಾಗುತ್ತೆ ಹಿಪ್ಪಲಿಯನ್ನ ಬಳಕೆ ಮಾಡೋದ್ರಿಂದ ಹೃದಯದಲ್ಲಿ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಇದು ಕೂಡ ಒಂದು ಅದ್ಭುತವಾದಂತಹ ಔಷಧೀಯ ಗುಣಗಳಿರ್ತಕ್ಕಂತಹ ಒಂದು ಅಂಶ ಹಾಗಾಗಿ ಇವೆಲ್ಲವನ್ನು ಸೇರಿಸಿದ್ದು ಇನ್ನು ಜೇನು ತುಪ್ಪ ಇವೆರಡನ್ನೂ ಯಾಕೆ ಸೇರಿಸಿದ್ರಿ ಅಂತ ಯೋಚನೆ ಮಾಡ್ತಾ ಇರ್ತೀರ ಜೇನುತುಪ್ಪ ಕೂಡ ತುಂಬಾ ಖನಿಜಾಂಶಗಳು ಜೀವಸತ್ವಗಳು ಎಲ್ಲವೂ ಸೇರಿರ್ತಕ್ಕಂತಹ ಒಂದು ಔಷಧಿ ಅಂದ್ರೇನೆ ತಪ್ಪಾಗಲ್ಲ ಅಂತ ಅದ್ಭುತವಾದದ್ದು ಜೇನುತುಪ್ಪ ಅಷ್ಟೇ ಅಲ್ಲ ಜೇನನ್ನ ಮಿಶ್ರಣವನ್ನ ಮಾಡೋದ್ರಿಂದ ಇದು ಎಲ್ಲ ಜಾಗಕ್ಕೂ ಕೂಡ ಸರಿಯಾಗಿ ಅದನ್ನ ಒದಗಿಸಿ ಕೊಡುತ್ತೆ ಅಂದ್ರೆ ಒಂದು ರೀತಿಯ ಸರಬರಾಜು ಮಾಡೋದಿಕ್ಕೆ ಸಹಾಯವನ್ನ ಮಾಡುತ್ತೆ ತುಪ್ಪ ತುಪ್ಪವನ್ನು ತೆಗೆದುಕೊಳ್ಳೋದ್ರಿಂದ ಉಷ್ಣಾಂಶವೂ ತಗ್ಗತ್ತೆ ಉಷ್ಣದಿಂದ ಬರುವಂತಹ ಹಿಂಸೆಯನ್ನು ಕಡಿಮೆ ಮಾಡುತ್ತೆ ಮತ್ತೆ ತುಪ್ಪದಲ್ಲಿಯೂ ಕೂಡ ಕೆಲವು ಅಂಶಗಳು ತುಂಬಾ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದಿರುತ್ತೆ ಅದು ಒಂಥರ ಉಷ್ಣಾಂಶ ಕಡಿಮೆ ಮಾಡಿ ಒಳಗಡೆ ನರಮಂಡಲಗಳಲ್ಲಿ ಇರತಕ್ಕಂತಹ ಉಷ್ಣತೆಯನ್ನು ಕಡಿಮೆ ಮಾಡಿ ಮೆದುಳಿಗೆ ಸರಿಯಾಗಿ ರಕ್ತದ ಸರಬರಾಜಾಗೋಕ್ಕೆ ಕೂಡ ಸಹಾಯವನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ಇವೆಲ್ಲರ ಒಂದು ಕಾಂಬಿನೇಷನ್ ಈ ರೀತಿಯ ಮಿಶ್ರಣವನ್ನ ಮಾಡಿ ಒಂದು ಡಬ್ಬಿಗೆ ಹಾಕಿಟ್ಕೊಳ್ಳಿ ಮನೆಯಲ್ಲಿ ಯಾರಿಗಾದರೂ ಕೂಡ ತುಂಬಾ ಡ್ರೈ ಕಾಫಿ ಇದ್ದಾಗ ಅಥವಾ ರಾತ್ರಿ ಎಲ್ಲ ತುಂಬಾ ಜೋರು ಶಬ್ದ ಮಾಡಿ ಕೆಮ್ತಾ ಇದ್ದಾಗ ಈ ಪುಡಿಯನ್ನು ಸೇವನೆ ಮಾಡಲಿಕ್ಕೆ ಕೊಡಿ ಅದರಿಂದ ಕೆಮ್ಮು ನಿವಾರಣೆ ಆಗೋದಿಕ್ಕೆ ಸಾಧ್ಯವಾಗತ್ತೆ ಮತ್ತಿನ್ನೇನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೆ ನಮಸ್ತೆ